ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಈ ವಿಡಿಯೋದಲ್ಲಿ ಹೇಳಿರುವ ಯಾವುದೇ ವಿಷಯಗಳು ಕಟ್ಟುಕತೆಯಲ್ಲ. ಶಾಸ್ತ್ರದಲ್ಲಿ ಏನು ಉಪಾಯ ಇದೆಯೋ ಅದನ್ನೇ ನಾವು ನಿಮಗೆ ವಿಡಿಯೋದ ಮುಖಾಂತರ ತಿಳಿಸುತ್ತಿದ್ದೇವೆ. ನಾಳೆ ಶನಿವಾರ, ನಿಮಗೆ ಶನಿದೋಷದಿಂದ ಮುಕ್ತಿ ಬೇಕಂದ್ರೆ ಶನಿವಾರದ ದಿನ ನೀವು ಕೆಲವು ಉಪಾಯಗಳನ್ನು ಮಾಡಬೇಕು. ಇದರಿಂದ ನಿಮಗೆ ಖಂಡಿತ ಲಾಭ ಸಿಗುತ್ತೆ. ನೀವು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಆದರೆ ರಾತ್ರಿಯ ಸಮಯದಲ್ಲಿ ಸುಖಕರವಾದ ನಿದ್ರೆ ಬರಲ್ಲ, ಕೇವಲ ನಾಳೆಯ ಚಿಂತೆ ಮಾತ್ರ ಇರುತ್ತೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರಿಗೆ ಹೆಚ್ಚು ಚಿಂತೆ ಇರುತ್ತೆ. ರಾತ್ರಿಯಲ್ಲಿ ನಿಶ್ಚಿಂತೆಯಿಂದ ನಿದ್ರೆ ಬರಲ್ಲ ಅಂದರೆ ಈ ರೀತಿ ಕಷ್ಟಪಟ್ಟು ದುಡಿದ್ರೂ ಏನೂ ಲಾಭ ಇಲ್ಲ. ಅದಕ್ಕೋಸ್ಕರ ನಾವು ನಿಮಗೆ ಶಾಸ್ತ್ರದ ಪ್ರಕಾರ ಒಂದು ಉಪಾಯವನ್ನು ಹೇಳ್ತೀವಿ. ಕೆಲವೊಂದು ಸಮಯದಲ್ಲಿ ನೀವು ತುಂಬ ಕಷ್ಟಪಡ್ತೀರಾ, ಆದರೆ ಕಷ್ಟಪಟ್ಟಿದ್ದಕ್ಕೆ ಸರಿಯಾದ ಫಲ ಸಿಗಲ್ಲ. ಯಾರಿಗೆ ಶಾಸ್ತ್ರದ ಅರಿವಿರುತ್ತೋ ಅವರಿಗೆ ಈ ಉಪಾಯದ ಅವಶ್ಯಕತೆ ಇಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಬಲಗೈಯಲ್ಲಿ ಒಂದು ಮುಷ್ಟಿ ರಾಗಿಯನ್ನು ಹಿಡಿದುಕೊಳ್ಳಬೇಕು. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನಿಂತು ನಿಮಗಿರುವ ಎಲ್ಲ ಕಷ್ಟವನ್ನು ಹೇಳಿಕೊಳ್ಳಬೇಕು. ನಂತರ 7 ಬಾರಿ ಓಂ ಶಂ ಶನೈಶ್ಚರಾಯ ನಮಃ ಅಂತ ಜಪಿಸಬೇಕು. ನಂತರ ಒಂದು ಪಾತ್ರೆಯಲ್ಲಿ ಸ್ವಚ್ಛ ನೀರನ್ನು ಕಾಯಿಸಬೇಕು. ಅದರಲ್ಲಿ ಈ ರಾಗಿಯನ್ನು ಹಾಕಬೇಕು. ನಂತರ ಸ್ವಲ್ಪ ಹೊತ್ತು ಕಾಯಿಸಬೇಕು. ಈ ನೀರನ್ನು ನೀವು ಸ್ನಾನ ಮಾಡುವ ನೀರಿನ ಜೊತೆ ಮಿಕ್ಸ್ ಮಾಡಬೇಕು. ನಂತರ ಅದೇ ನೀರಿನಲ್ಲಿ ನೀವು ಸ್ನಾನ ಮಾಡಬೇಕು. ಸ್ನಾನದ ನಂತರ ಒಂದೇ ಒಂದು ರಾಗಿ ಕೂಡ ನಿಮ್ಮ ಪಾತ್ರೆಯಲ್ಲಿ ಇರಬಾರದು. ಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಮತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಶನಿವಾರದ ದಿನ ನೀವು ಈ ರೀತಿ ಮಾಡುವುದರಿಂದ ನಿಮಗೆ ಸುಖ ಶಾಂತಿ ಸಿಗುತ್ತದೆ ಮತ್ತು ಶನಿದೇವನ ವಿಶೇಷ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಒಂದು ವೇಳೆ ನಿಮಗೆ ಬೆಳಿಗ್ಗೆ ಈ ರೀತಿ ಮಾಡಲು ಆಗದಿದ್ದರೆ ಸಂಜೆಯ ಸಮಯದಲ್ಲೂ ಕೂಡ ನೀವು ಈ ರೀತಿ ಮಾಡಬಹುದು. ನಿಮಗೂ ಕೂಡ ಹಿಂದೂ ಶಾಸ್ತ್ರದ ಬಗ್ಗೆ ನಂಬಿಕೆ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಬಹುದು ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಬಹುದು. ನೀವಿನ್ನೂ ನಮ್ಮ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು.